حضرت ٹیپو سلطان شہید رحمت اللہ علیہ جنگ آزادی کے اولین مرد مجاہد اعظم کنڑی زبان کرناٹک کے شیر اس کنڑا کی زمین میں پیدا ہو کر پوری دنیا میں نام کرنے والے مشہور و معروف عالمی شہرت یافتہ شیر میسور حضرت ٹیپو سلطان شہید رحمت اللہ علیہ کا آج 271واں یوم ولادت جینتی جنموتسو آج کنڑا چڑوولی شریوتا واٹال ناگراج سر کی صدارت میں کنڑا چڑوولی کے بزیر اہتمام حضرت ٹیپو سلطان شہید رحمت اللہ علیہ سمر پیلس یہاں پر منعقد کیا گیا۔ یہ آج کا ٹیپو سلطان شہید رحمت اللہ علیہ کی سالگرہ کی تقریب کامیاب رہی۔ اس کا سہرا جناب شری واٹال ناگراج سر کے سر جاتا ہے۔ میں صرف اتنا کہنا چاہوں گا کہ ساری دنیا میں مشہور و معروف کرناٹکا کی جان، جب ملک کے تمام بادشاہ راجا مہاراجہ پاڑلے گھر سب نے انگریزوں کی غلامی کا پٹا اپنے گلے میں ڈال لیا اور اپنے ہی وطن سے غداری کی انگریزوں سے ہاتھ ملایا، ایک تلوار ہمارے کنڑ ناڑ اور کرناٹک سے اٹھی، اس تلوار کا نام ٹیپو سلطان شہید رحمت اللہ علیہ ہے۔ ایوتو ای دیش کے مہتو آدھا دینا چرن ہے ادھر اللہ ಕರ್ನಾಟಕಕ್ಕೆ ಕನ್ನಡಿಗರಿಗೆ ದೊಡ್ಡ ದಿನಾಚರಣೆ. ಟಿಪ್ಪು ಸುಲ್ತಾನ್ರವರು ಪ್ರಪಂಚ ಕಂಡ ಒಬ್ಬ ಮಹಾನ್ ಹೋರಾಟಗಾರರು. ಈ ದೇಶಕ್ಕೋಸ್ಕರ ತನ್ನ ಎರಡು ಮಕ್ಕಳನ್ನು ಒತ್ತೆ ಇಟ್ಟಂಥ ಮಹಾವೀರ ಪ್ರಪಂಚದ ಎಲ್ಲೂ ಈ ಥರ ಇಲ್ಲ. ಇದು ಒಬ್ಬರೇ ಒಬ್ಬರು ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ದಿನಾಚರಣೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 20 ವರ್ಷದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇರತಕ್ಕಂಥವರು ನಾವೇ. ಸುಮಾರು 20 ವರ್ಷದಿಂದ ಇನ್ಯಾರೂ ಆಚರಣೆ ಮಾಡ್ತಾ ಇಲ್ಲ. ನಾವು ಆಚರಣೆ ಮಾಡಿದ ಮೇಲೆ ಕರ್ನಾಟಕ ಸರ್ಕಾರ 1 ವರ್ಷ ಆಚರಣೆ ಮಾಡಿದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ 1 ವರ್ಷ ಆಚರಣೆ ಮಾಡಿದ್ರು. ನಾನು ಆ ಒಂದು ಸಮಾರಂಭಕ್ಕೆ ಹೋಗಿ ಅದ್ಭುತವಾಗಿ ಟಿಪ್ಪು ಸುಲ್ತಾನ್ರವರ ಜನ್ಮದಿನಾಚರಣೆಯಲ್ಲಿ ಭಾಗವಹಿಸಿದ್ದೆ. ಇದು ನಿಜಕ್ಕೂ ಭಾಳ ನಮಗೆ ಹೆಮ್ಮೆ ಬರ್ತಕ್ಕಂಥದ್ದು. ಆದರೆ ಈಗ ಸರ್ಕಾರಗಳು ಕೈ ಬಿಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ರವರ ಜಯಂತಿಯನ್ನು ಮಾಡ್ತಾ ಇಲ್ಲ. ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ಟಿಪ್ಪು ಸುಲ್ತಾನ್ ಬಗ್ಗೆ ತಾವು ರಾಜಕೀಯ ಮಾಡಬೇಡಿ, ಪ್ರಾಮಾಣಿಕವಾದ ಚಿಂತನೆ ಮಾಡಿ. ಟಿಪ್ಪು ಸುಲ್ತಾನ್ ಈ ದೇಶಕ್ಕೆ ಕೊಟ್ಟ ಕೊಡುಗೆ, ದೇಶಕ್ಕೆ ಕೊಟ್ಟಂಥ ಒಂದು ಅದ್ಭುತವಾದಂಥ ಶಕ್ತಿ ಟಿಪ್ಪು ಸುಲ್ತಾನ್ರವರು. ನಾವು ಯಾವುದೋ ಒಂದು ಉದ್ದೇಶದಿಂದ ಟಿಪ್ಪು ಸುಲ್ತಾನ್ರವರ ಮೇಲೆ ಏನೇ ಮಾತಾಡ್ತಕ್ಕಂಥದ್ದು ಗೌರವ ಅಲ್ಲ. ಟಿಪ್ಪು ಸುಲ್ತಾನ್ರವರು ಅವರಿಡೀ ಅವರ ತಂದೆ ಅವರ ವಂಶಸ್ಥರೆಲ್ಲ ನಮ್ಮವರೇ. ನಿಜವಾಗ್ಲೂ ಇದನ್ನು ಯಾವುದೇ ಒಂದು
ಕೆಟ್ಟ ಚಿಂತನೆಯನ್ನು ಮಾಡದೆ ಮಹಾವೀರ ಟಿಪ್ಪು ಸುಲ್ತಾನ್ರವರ ಜಯಂತಿಯನ್ನು ಸರ್ಕಾರವೇ ಮಾಡಬೇಕು ಅಂಥೇಳಿ ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ. ನಮಸ್ಕಾರ.